ಇನ್ನು ಕೊನೆಯದಾಗಿ ಒಂದು ಕುಂದಾಪುರ ಕನ್ನಡದಲ್ಲಿ ಒಂದು ಡೈಲಾಗ್ ಯಾವ ಡೈಲಾಗ್ ಹೇಳದಾದ್ರೆ ಕುಂದಾಪುರ ಕನ್ನಡದ ಈ ಮೊನ್ನೆಷ್ಟೇ ಒಂದು ಕಾರ್ಯಕ್ರಮಕ್ಕೊಂದು ಮಾಡಿಕೊಟ್ಟಿದ್ದೆ ಅದನ್ನೇ ನಾನು ಹೇಳ್ತೆ ಹೊಯ್ ನಮಸ್ಕಾರ ಮಾರ್ರೆ ನಾನು ನಾಗರತ್ನ ಜಿ ಇವತ್ತು ನಾನು ಕುಂದಾಪುರ ಮತ್ತು ಕುಂದಾಪುರ ಕನ್ನಡದ ವಿಶೇಷದ ಬಗ್ಗೆ ಮಾತಾಡ್ತಿ ನಾನು ಇದನ್ನು ಶುರು ಮಾಡೋದೆ ಹಾಯ್ ಅಂತ ಹೇಳಿ ಹಾಯ್ ಅಂದರೆ ಎಂತ ಗೊತ್ತಿತೆ ಇಂಗ್ಲಿಷ್ ಹಂಗೆ ಹಾಯ್ ಹಲೋ ಅಂತ ಹೇಳಿ ಇಲ್ಲಿಯಾ ಅದೇ ಸ್ಟೈಲ್ ಹಂಗೆ ಹಾಯ್ ಹೊಯ್ ಇಪ್ಪದ ನಮ್ಮ ಕುಂದಾಪುರ ಕನ್ನಡದಂಗೆ ಮಾತ್ರ ಈ ಭಾಷೆ ನಮ್ಮ ಅಬ್ಬಿ ಇದ್ದಂಗೆ ಅಬ್ಬಿ ಋಣ ಯಾವತ್ತೂ ತೀರ್ಸುಕಾತಿಲ್ಲೆ ಅದನ್ನು ನಾವು ಮೊದಲು ತಿಳ್ಕಣಕ ಅದಕ್ಕೆ ಎಲ್ಲರೂ ಹೇಳೋದು ವಂಡರ್ ಕಂಬ್ಳು ಕಾಂಬುಕ್ ಚೆಂದು ಕುಂದಾಪುರ ಭಾಷೆ ಮಾತಾಡು ಚಂದು ಅಂತ ಹೇಳಿ ನಮ್ಮ ಭಾಷೆ ನಮಗೆ ಚಂದ ಗೋವಾಂಪಿ ಶುಲ್ಬ ಅಂದೇಳಿ ಅನ್ಸಿರೆ ಬೇರೆಯವರಿಗೆ ಅರ್ಥ ಮಾಡ್ಕೊಂಬಕ್ಕೆ ಭಾಳ ಕಷ್ಟ ಇತ್ತು ಕಾಣಿ ಬೇರೆ ಕನ್ನಡದಂಗೆ ಬರೆದುಕೊಂಡು ಬರಬೇಕಾ ಅಂತ ಹೇಳಿ ಇಷ್ಟುದ್ದ ಹೇಳ್ರೆ ನಾವು ಶುಲ್ಪದಂಗೆ ಬರ್ಕ ಬರ್ಕ ಅನ್ನತ ನೀನು ಸ್ನಾನ ಮಾಡು ನಾನು ಕಡೆಗೆ ಸ್ನಾನ ಮಾಡುವೆ ನೀಮಿ ನಾ ಕಡೆಗೆ ಮೀತೆ ಮೋಹನ ಮನೆಗೆ ಹೋದನಾ ಮೋಹನ ಮನೆ ಹೋನಾ ಹೋಗಬೇಕು ಹೊಯ್ಕ್ ಬರಬೇಕು ಬರ್ಕ್ ಇಷ್ಟು ಶುಲ್ಪದಂಗೆ ಹೇಳ್ತ ಕಾಣಿ ಅದಕ್ಕೆ ಇದನ್ನು ಹೇಳೋದು ಬರ್ಕ ಬರ್ಕ್ ಭಾಷಿ ಅಂದೇಳಿ ಹಾ ನೆನಪಾಯ್ತು ಕಾಣಿ ಕುಂದಾಪುರ ಅಂತ ಹೇಳಿ ಹೆಸ್ರು ಹೊಸರು ಬಂದದ್ದು ಹೆಂಗೆ ಗೊತ್ತೈತೆ ಅಂದ ಕಾಲದಂಗೆ ಈ ನಾಡನ್ನ ಕುಂದವರ್ಮ ಕುಂದ್ವರ್ಮ ಹೇಳಿ ಒಬ್ಬ ರಾಜ ಆಳ್ತಿದ್ದಿದ್ದ ಅಮ್ರ ಕುಂದೇಶ್ವರ ದೇವಸ್ಥಾನ ಕಟ್ಸದ್ದು ಅವು ಅಮ್ರ ಈ ಹೊಸರು ಬಂತಂದೇಳಿ ಕೆಲವ್ರು ಹೇಳಿರೆ ಮತ್ತೆ ಕೆಲವ್ರು ಕುಂದ ಅಂದರೆ ಮಲಗಿ ಹೋಗಿಲು ಮಸ್ತ್ ಸಿಕ್ತಿದ್ದಿತ್ತಮ್ರ ಹಾಂಗಾಯ್ ಬಂತಂದು ಮತ್ತೆ ಕೆಲವ್ರು ಇನ್ನು ಕೆಲವರು ಕುಂದ ಅಂದ್ರೆ ಮನೆ ಕಟ್ಟು ಕಂಬ ಮಸ್ತ್ ಸಿಕ್ತಿದ್ದಿತ್ತಮ್ರ ಹಾಂಗಾಯ್ ಬಂತಂದೇಳಿ ಹೇಳ್ತಾರೆ ಎಂಥದೇ ಆಯ್ಲಿ ನಮ್ಮ ಭಾಷೆ ನಮಗೆ ಚೆಂದ ಅಲ್ಲದೆ ಹಾಗಾಗಿ ನಾನು ನಿಮ್ಮ ಹತ್ರ ಎಲ್ಲ ಕೇಳ್ಕೊಂಬೋದು ಹಿಂಗ್ ರೊಟ್ಟಿ ಬಿಡಿ ಕುಂದಾಪುರ ಕನ್ನಡ ಮಾತಾಡಿ ಅಂದೇಳಿ ಊರಂಗೆ ಇರಲಿ ಪರ್ವರಂಗೆ ಇರಲಿ ನಮ್ಮ ಭಾಷೆ ನಾವು ಯಾವತ್ತೂ ಮರೋಕಾಗ ಯಾಕಂದರೆ ಇದು ನಮ್ಮ ಭಾಷೆಯಲ್ಲ ಬದುಕು ಹೌದು